ಬದಲಾಗುತ್ತಿರುವ ಕಾಲದಲ್ಲಿ ಎಲ್ಲರೂ ಅವರವರ ಕೆಲಸಗಳಲ್ಲಿ ನಿರತರಾಗಿ ತಾವಾಯಿತು ತಮ್ಮ ಪಾಡಾಯಿತು ಎಂದು ಬದುಕುವವರನ್ನು ಕಾಣಬಹುದು. ಒಂದು ರೀತಿಯ ಸ್ವಾರ್ಥ ತುಂಬಿದ ಬದುಕೆಂದು ಹೇಳಿದರೆ ತಪ್ಪಾಗದು. ಮನುಷ್ಯರೇ ಮನುಷ್ಯರಿಗಾಗದ ಈ ಕಾಲದಲ್ಲಿ ಇಲ್ಲೊಂದು ನಿಸ್ವಾರ್ಥ ಜೀವ ಮೂಕ ಪ್ರಾಣಿಗಳ ಉದರ ಘೋಷಣೆಯಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ. ಶ್ವಾನಗಳು ಮರಳಿ ನೀಡುವ ಮಮತೆ ವಾತ್ಸಲ್ಯವಂತೂ 10 ಪಟ್ಟು ಹೆಚ್ಚಿನದು. ಹಾಗೂ ಅವುಗಳು ನಿಮ್ಮ ಸಂತೋಷ ಮತ್ತು ದುಃಖಗಳನ್ನು ಸಹ ಹಂಚಿಕೊಳ್ಳುತ್ತವೆ ಎಂಬುದು ಅನೇಕರಿಗೆ ತಿಳಿದಿರದ ವಿಚಾರ. ಅಂಥದ್ದರಲ್ಲಿ ಇವುಗಳ ಮನಸ್ಸನ್ನು ಅರಿತು ಇವುಗಳ ಭಾವನೆಗಳಿಗೆ ಮಿಡಿದು ಸ್ಪಂದಿಸುವ ವಿಶಾಲ ಹೃದಯೊಬ್ಬರಿದ್ದಾರೆ. ಇವರು ರಾಜೇಶ್ ಬನ್ನೂರು. ಬೀದಿನಾಯಿಗಳ ಆಪತ್ ಬಾಂಧವರೆಂದೇ ಹೇಳಬಹುದು. ಇವರಿಗೆ ಸಾಕು ಪ್ರಾಣಿಗಳೆಂದರೆ ಬಾಲ್ಯದಲ್ಲೇ ತುಂಬಾ ಪ್ರೀತಿ. ಮನೆಯಲ್ಲಿ ಸಣ್ಣದಿರುವಾಗಲೇ ಆಡು, ದನ, ಬೆಕ್ಕು, ನಾಯಿಗಳೆಲ್ಲ ಇದ್ದುದರಿಂದ ಅವುಗಳ ಮೇಲೆ ವಿಪರೀತ ಕಾಳಜಿ. ಮಾತು ಬಾರದ ಮೂಕ ಪ್ರಾಣಿಯ ಮನದ ಮಾತು ಕೇಳಲು ಇದು ಕಾರಣವಾಯಿತು. ಕಳೆದ 15 ವರ್ಷಗಳಿಂದ ಶ್ವಾನಗಳಿಗೆ ಆಹಾರ ನೀಡುತ್ತಿದ್ದ ಇವರು ಲಾಕ್ಡೌನ್ ಸಮಯದಲ್ಲೂ ಕೂಡ ಆ ಜೀವಿಗಳಿಗಾಗಿ ಮಿಡಿದವರು. ಇದಕ್ಕೆ ಪ್ರೇರಣೆ, 10-15 ವರ್ಷಗಳ ಹಿಂದೆ ಅವರ ಮನೆಯ ಸಮೀಪದಲ್ಲಿ ಒಂದು ನಾಯಿ ಇತ್ತು. ಆ ನಾಯಿ ಬಹಳ ಅನಾರೋಗ್ಯದಿಂದ ಬಳಲುತ್ತಿತ್ತು. ಚರ್ಮರೋಗದ ಕಾರಣದಿಂದ ಅದರ ಕಡೆಗೆ ಗಮನ ಹರಿಸುವವರು ಯಾರೂ ಇರಲಿಲ್ಲ. ಊರಿನವರ ಹಾರಿಕೆಯ ಮಾತು ಇವರಿಗೆ ಸಮಾಧಾನಕರವಾಗಿರಲಿಲ್ಲ. ಆಗ ಬೆಟ್ಟಂಪಾಡಿ ಕಾಲೇಜಿನ ಉಪನ್ಯಾಸಕರೊಬ್ಬರು ಮಸೀದಿ ರಸ್ತೆಯಲ್ಲಿ ಒಂದೊಂದು ದೋಸೆ ಹಾಕಿ ಹೋಗುತ್ತಿದ್ದರು. ಆ ನಾಯಿ ಅದನ್ನು ತಿನ್ನುತ್ತಾ ಇರಲಿಲ್ಲ. ಚರ್ಮರೋಗದ ಕಾರಣದಿಂದಾಗಿ ಬಳಲಿ ಹೋಗುತ್ತಿತ್ತು. ತುರಿಕೆಯ ಕಾರಣದಿಂದ ಆ ನಾಯಿಗೆ ಆಹಾರ ಸೇವಿಸುವುದು ಸಾಧ್ಯವಾಗುತ್ತಿರಲಿಲ್ಲ. ವೆಟರ್ನರಿ ಆಸ್ಪತ್ರೆ ಹತ್ತಿರ ಇದ್ದ ಕಾರಣ ಸರಿಯಾದ ಶುಶ್ರೂಷೆ ನೀಡಲು ಸಾಧ್ಯವಾಯಿತು. ಹಾಗೆ 2-3 ತಿಂಗಳಲ್ಲಿ ನಾಯಿ ಗುಣಮುಖವಾದ ಬಳಿಕ ಇವರೊಳಗಿನ ಬಾಂಧವ್ಯ ಗಟ್ಟಿಯಾಗುತ್ತಾ ಬಂತು. ಆನಂತರ ಬೀದಿ ನಾಯಿಗಳಿಗೆ ಆಹಾರ ನೀಡುವ ಕಾರ್ಯಕ್ರಮ ಪ್ರಾರಂಭವಾಯಿತು. ಮೊದಲು 3-4 ನಾಯಿಗಳಿತ್ತಷ್ಟೇ. ಇಂದು ಅವುಗಳ ಸಂಖ್ಯೆ 170ಕ್ಕೆ ಏರಿದೆ. ಪುತ್ತೂರಿನಲ್ಲಿ ಹಲವಾರು ಕಡೆಗಳಲ್ಲಿ ಶ್ವಾನಗಳಿಗೆ ಆಹಾರ ನೀಡುತ್ತಿದ್ದು ಕೆಲವೊಮ್ಮೆ ಆ ಸ್ಥಳದಲ್ಲಿ ಕೆಲವರಿಗೆ ಇದರಿಂದಾಗಿ ತೊಂದರೆಯಾಗುತ್ತದೆ, ಆದುದರಿಂದ ಆಹಾರ ನೀಡಬಾರದು ಎಂದು ಹೇಳುವವರು ಅನೇಕರಿದ್ದಾರೆ. ಆದುದರಿಂದ ಅವರಿಗೆ ತೊಂದರೆಯಾಗದಂತೆ ಗಮನಿಸಿ ಆಹಾರ ನೀಡಲಾಗುತ್ತದೆ. ಸುಮಾರು 4:00 ನಂತರ ಪ್ರಾರಂಭ ಮಾಡಿದರೆ 10-11 ತನಕ ಈ ಕೆಲಸದಲ್ಲಿ ನಿರತರಾಗುವ ಇವರು ಕೆಲವೊಮ್ಮೆ ಕಾರಣಾಂತರಗಳಿಂದ ತಡವಾದರೆ ಆ ಮೂಕ ಜೀವಿಗಳು ಕಾದು ಕೂರುವುದಿದೆ. ಇವರ ವಾಹನದ ಹಾರ್ನ್ ಕೇಳಿದ ತಕ್ಷಣ ಓಡಿಬರುತ್ತವೆ. ಇದಕ್ಕೆ ಹಲವರು ಹೇಳುವುದು ಅವು ಪ್ರಾಮಾಣಿಕತೆಗೆ, ಪ್ರೀತಿಗೆ ಮತ್ತೊಂದು ಹೆಸರು ಎಂದು. ಹಲವು ಬಾರಿ ಸುತ್ತಮುತ್ತಲಿನವರು ಅವರ ಕಾರ್ಯದ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಹೇಳುತ್ತರಾದ್ರು ಇನ್ನು ಕೆಲವರು ಇದರ ಕುರಿತಾಗಿ ಪ್ರಶ್ನಿಸುವವರು ಇದ್ದಾರೆ. ಆದರೆ ಅವರಿಗೆ ಎಲ್ಲಿ ತಿಳಿದಿರುತ್ತದೆ ಈ ಮುಗ್ಧರ ಕಷ್ಟಪಾಡು? ಎಲ್ಲರೂ ಮಾತು ಬಾರದು ಅನ್ನುವ ಕಾರಣದಿಂದ ಏನು ಬೇಕಾದರೂ ಹೇಗೆ ಬೇಕಾದರೂ ವರ್ತಿಸಬಹುದು, ನಡೆದುಕೊಳ್ಳಬಹುದು ಎಂದಿದ್ದರೆ ಅದು ತಪ್ಪು ಕಲ್ಪನೆ. ಅವುಗಳಿಗೂ ಮನಸ್ಸಿದೆ. ಮಾತನಾಡಲು ಆಗದಿದ್ದರೇನು? ಅವುಗಳ ಆ ಕಣ್ಣುಗಳನ್ನು ನೋಡಿದರೆ ಸಾಕು, 7 ಕಡಲ ಪ್ರೀತಿ ದುಮ್ಮುಕ್ಕಿ ಬರುವಂತಿರುತ್ತದೆ. ಆದರೆ ಆ ಕಣ್ಣೊಳಗಿನ ಭಾವನೆಯನ್ನು ಅರಿಯಲು ಮಾನವರಾದ ನಾವು ನಮ್ಮ ಒಳಗಣ್ಣನ್ನು ತೆರೆಯಬೇಕಷ್ಟೆ. ಅನೇಕರು ಹೃದಯಹೀನರೆಂದು ಕರೆಸಿಕೊಳ್ಳುವುದು ಇದೇ ಕಾರಣದಿಂದಲೇನು? ಇವುಗಳಿಗೆ ಆಹಾರ ನೀಡುವುದು ಮಾತ್ರವಲ್ಲ, ಅಪಘಾತವಾದರೆ ಅಥವಾ ಏನಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಇವರೇ ಸ್ವತಃ ವೆಟರ್ನಿಟಿ ಹಾಸ್ಪಿಟಲ್ಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸುತ್ತಾರೆ. ಇದರ ಖರ್ಚು ವೆಚ್ಚಗಳನ್ನು ಇವರೇ ನೋಡಿಕೊಳ್ಳುತ್ತಿದ್ದು ಇವರ ಈ ಕಾರ್ಯ ಶ್ಲಾಘನೀಯ. ಸ್ವಾರ್ಥಕ್ಕಾಗಿ ಬದುಕುವ ಜನರ ನಡುವೆ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆಯಿಲ್ಲದೆ ಆ ಮುಗ್ಧ ಜೀವಿಗಳ ಒಲವಿಗೆ ಮಿಡಿಯುವ ಇವರು ನಮ್ಮ ನಿಮ್ಮೆಲ್ಲರಿಗೂ ಮಾದರಿ. ಇವರಿಗೆ ವಿವೇಕಚೇತನ 2024 ವಿಶೇಷ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತಿದ್ದೇವೆ.